ಹಾವೇರಿ ಬಿಜೆಪಿಯಲ್ಲೂ ಅಸಮಾಧಾನ ಬುಗಿಲೆದ್ದಿದೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಶಾಸಕ ನೆಹರು ಓಲೆಕಾರ್ ಬಂಡಾಯ ಎದ್ದಿದ್ದಾರೆ ಬಹಳಷ್ಟು ಜನ ಹಾಲಿ ಶಾಸಕರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಪರಿಣಾಮ ಈಗ ಬಂಡಾಯ ಎದ್ದಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧವೇ ಓಲೆಕಾರ್ ಸಿಡಿದೆದ್ದಿದ್ದಾರೆ ಜೊತೆಗೆ ಅವರ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಹೊಸಮನೆ ಸಿದ್ದಪ್ಪ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಬೆಂಬಲಿಗರೊಂದಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಶಾಸಕ ನೆಹರು ಓಲೆಕಾರ್ ಹಾವೇರಿ ಬಿಜೆಪಿಯಲ್ಲೂ ಭಿನ್ನ ಮತ ಸ್ಫೋಟಗೊಂಡಿದೆ ಜೊತೆಗೆ ಓಲೇಕಾರ್ ಅವರಿದ್ದಾರಲ್ಲ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ವಿರುದ್ಧವೇ ಮಾತನಾಡಿದ್ದಾರೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಅಥವಾ ಹಾವೇರಿ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ರಾಜಕಾರಣ ಮಾಡ್ತಾರೆ ನೋಡೇ ಬಿಡೋಣ ನಾವಿಲ್ಲದೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನೆಹರು ಓಲೇಕಾರ್ ಅವರು ಈಗ ಅವರ ಬೆಂಬಲಿಗರೊಂದಿಗೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇನ್ನು ಶಾಸಕ ನೆಹರು ಓಲೇಕಾರ್ ಜೊತೆ ನಮ್ಮ ಹಾವೇರಿ ಪ್ರತಿನಿಧಿ ವೀರೇಶ್ ಬಾರ್ಕಿ ಚಿಟ್ಚಾಟ್ ಮಾಡಿದ್ದಾರೆ ಬನ್ನಿ ನೋಡೋಣ ಬಿ ಜೆ ಪಿ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿರುವಂಥದ್ದು ಅಂದರೆ ಹೊಸ ಮುಖಗಳಿಗೆ ಈ ಬಾರಿಯ ಬಿ ಜೆ ಪಿಯಲ್ಲಿ ಒಂದು ಅದೃಷ್ಟ ಸಿಕ್ಕಿರುವಂಥದ್ದು ಈಗ ಹಾವೇರಿಯ ಒಂದು ಎಸ್ ಸಿ ಮೀಸಲ್ ಕ್ಷೇತ್ರ ಏನಿತ್ತು ಅದು ಕೂಡ ಬದಲಾವಣೆ ಆಗಿರುವಂಥದ್ದು ಅಂದರೆ ಸತತ ಮೂರು ಬಾರಿ ಶಾಸಕರಾಗಿ ಸಾಕಷ್ಟು ಹೆಸರು ಮಾಡಿದಂಥ ಶಾಸಕ ನೆಹರು ಒಲೇ ಓಲೇಕರ್ ಅವರಿಗೆ ಈ ಬಾರಿ ಬಿ ಜೆ ಪಿ ಟಿಕೆಟ್ ಕೈ ತಪ್ಪಿದೆ ಈ ಬಗ್ಗೆ ಸಾಕಷ್ಟು ಅಸಮಾಧಾನ ಹೊಂದಿರತಕ್ಕಂಥ ಶಾಸಕರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ನಾವು ಮಾತಾಡ್ಸೋತೀನಿ ಸರ್ ಕೈ ಟಿಕ್ ನಿಮಗೆ ಟಿಕೆಟ್ ತಕ್ಕ ತಪ್ಪೋದಕ್ಕೆ ಯಾರು ಕಾರಣ ಯಾಕೆ ಈ ಟಿಕೆಟ್ ತಪ್ಪಿತು ಅಂತ ಅಂದರೆ ನಿಮ್ಮಲ್ಲಿ ಬಂದಿರತಕ್ಕಂಥ ಭ್ರಷ್ಟಾಚಾರದ ಆರೋಪಗಳು ಅಷ್ಟೇನಾ ಅಥವಾ ಬೇರೆ ಏನಾದರೂ ಕಾರಣ ಇದೆ ಅಂತ ಇದರಲ್ಲಿ ಭ್ರಷ್ಟಾಚಾರದ ಆರೋಪ ಏನಿಲ್ಲ ಇದರಲ್ಲಿ ನಡೆದಿರುವಂಥದ್ದು ಬಸವರಾಜ್ ಬಸವರಾಜ ಬೊಮ್ಮಾಯಿಯವರೇ ಸ್ವತಃ ನನ್ನ ಟಿಕೆಟನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ತಪ್ಪಿಸಿದ್ದಾರೆ ಕಾರಣ ಅಂಥೇಳಿ ಅಂತ ಹೇಳಿದರೆ ಪರ್ಯಾಯವಾಗಿರುವಂಥ ನಾಯಕತ್ವ ಇವ್ರದ್ದು ಬರಬಹುದು ಅಂತ ಅನ್ನುವಂಥ ಕಾರಣದಿಂದ ನೆಹರು ವಲಯೇಕಾರ ಅವರು ರಾಜಕೀಯದಲ್ಲಿ ಇರಬಾರ್ದು ಅಂತ ಹೇಳನ್ನುವಂಥ ಒಂದು ದೃಷ್ಟಿಯನ್ನ ಇಟ್ಕೊಂಡು ಬಸವರಾಜ ಬೊಮ್ಮಾಯಿ ಷಂಡಂತ್ರವನ್ನು ಮಾಡಿದ್ದಾರೆ ಆ ಷಂಡತ್ರದ ಮೂಲಕ ಇವತ್ತು ಟಿಕೆಟ್ ಅನ್ನು ತಪ್ಪಿಸಿದ್ದಾರೆ ಅಲ್ಲ ಈ ಕೇವಲ ಬಿ ಜೆ ಪಿಯಲ್ಲಿ ಸಾಕಷ್ಟು ದೂರದಂಥ ಕಾರ್ಯಕರ್ತರು ಇದ್ದಾರೆ ಬೇರೆ ಬೇರೆ ನಾಯಕರು ಇದ್ದಾರೆ ಆದರೆ ಈ ಕೊಟ್ಟಿರೋಕ್ಕಂಥ ಅಭ್ಯರ್ಥಿ ಘೋಷಣೆ ಮಾಡಿರೋಂಥದ್ದು ಎಲ್ಲೂ ಕೂಡ ಮುಖ ಪರಿಚಯ ಇಲ್ಲ ಒಬ್ಬ ಅಧಿಕಾರಿಗೆ ಈ ರೀತಿ ಕೊಟ್ಟಿರೋದು ಬಿ ಜೆ ಸಾಧ್ಯ ಆಗುತ್ತಾ ಇಲ್ಲ ಅಂತ ಬಸವರಾಜ ಬೊಮ್ಮಾಯಿ ಚುನಾವಣೆ ಮಾಡ್ತಾ ಇರುವಂಥದ್ದು ಈಗ ಜಿಲ್ಲೆಯಲ್ಲಿ ಪ ಕ್ಯಾಂಡಿಡೇಟ್ಗಳನ್ನು ಅನ್ನುವಂಥದ್ದಲ್ಲ ತನ್ನ ಟೀಟಿಯನ್ನು ತನ್ನ ಏನು ಆಕ್ರೋಶ ಇದ್ದು ಅವನ್ನ ತೀರಿಸ್ಕೊಳ್ಳಿಕ್ಕೆ ಅವನಿಗೆ ಅವಕಾಶ ಸಿಕ್ಕಿದೆ ಆ ಅವಕಾಶದಿಂದ ಇವತ್ತಿನ ದಿವಸ ಈ ರೀತಿ ಇದ್ದಾನೆ ತಮ್ಮ ಜ ಜೊತೆಗಿನ ಸಾಕಷ್ಟು ಕಾರ್ಯಕರ್ತರು ಗುಡಿಸ್ಕೊಂಡಿದ್ರು ತಾವೇನಾದರೂ ನಿಮಗೆ ಸಿಗದೆ ಹೋದ್ರೆ ಅವರಿಗೆ ಟಿಕೆಟ್ ಕೊಡಿರಿ ಅನ್ನೋ ಒಂದು ಮಾತು ಇಲ್ಲದಕ್ಕೆ ಮಾಡಿದ್ರೆ ಅಥವಾ ಹೇಗೆ ಅಂತ ನಾವೆಲ್ಲೂ ಮಾಡಿಲ್ಲ ಆ ರೀತಿ ಕಾರ್ಯಕರ್ತರೆಲ್ಲರೂ ಸಹದಕ್ಕ ನೆರವು ಲೆಕ್ಕ ಬೇಕು ಅಂತ ಅನ್ನುವಂಥದ್ದು ಈಗಲೂ ಇದೆ ಒತ್ತಾಯ ಆವತ್ತೂ ಇತ್ತು ಅದಕ್ಕೆ ಆ ರೀತಿ ಇದನ್ನು ಮಾಡ್ಕೊಂಡು ಮಾಡುವಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಒಬ್ಬರೇ ಅವರ ವೈಯಕ್ತಿಕ ಒಂದು ಇದನ್ನು ಹಿತಾಸಕ್ತಿಗಾಗಿ ಇವತ್ತಿನ ದಿವಸ ಈ ರೀತಿ ಮಾಡಿದ್ದಾರೆ ಈಗ ಟಿಕೆಟ್ ಕೈ ತಪ್ಪಿದೆ ಮುಂದಿನ ನಿರ್ಧಾರ ಏನು ಯಾವ ರೀತಿ ಎಲ್ಲ ತೀರ್ಮಾನಗಳು ತೊಗೊಳ್ತೀರ ಏನಾದರೂ ಪಕ್ಷ ಹತ್ರ ಸ್ಪರ್ಧೆ ಮಾಡ್ತೀರಾ ಅಥವಾ ಏನಾದರೂ ಮುಂದಿನ ನಿರ್ಧಾರ ಏನಾಗುತ್ತೆ ಇವತ್ತು ನಮ್ಮ ಕಾರ್ಯಕರ್ತರು ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಅವರ ನಿರ್ಣಯ ಏನು ಮಾಡ್ತಾರೆ ಆ ನಿರ್ಣಯದಂತೆ ನಡೆದುಕೊಳ್ತೇನೆ ಬೊಮ್ಮಾಯಿರ ವಿರುದ್ಧ ತಾವು ಒಂದಿಷ್ಟು ಗದ ಪ್ರಹಾರ ಮಾಡಿದರೆ ಅಂದರೆ ಅವ್ರ ವಿರುದ್ಧ ಒಂದಿಷ್ಟು ದಾಖಲೆಗಳಿವೆ ಸರಿಯಾದಂಥ ಕೆಲಸ ಮಾಡಿಲ್ಲ ಏನದು ಆ ವಿಚಾರ ಅಂತ ಅವನ್ನ ಶೀಘ್ರದಲ್ಲಿಯೇ ಬೈಲಿಗೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅವನ ಅಧಿಕಾರದ ಅವಧಿಯಲ್ಲಿ ಇವತ್ತು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಷ್ಟರ ಮಟ್ಟಿಗೆ ಅದು ಬೈಲಿಗೆ ಬಂತು ಅಂತ ಹೇಳಿದ್ರೆ ಇವತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಇಂಥ ಒಬ್ಬ ಮುಖ್ಯಮಂತ್ರಿಯಿಂದ ಪಕ್ಷ ಅದು ನೆಲಕ್ಕೆ ಅಪ್ಪಳಿಸುವಂಥ ಕೆಲಸ ಆಗ್ತದೆ ಅದಕ್ಕೆ ಇಂಥವರಿಂದ ಪಕ್ಷ ಸಂಘಟನೆ ಆಗೋದಿಲ್ಲ ವಿಂಗಡಣೆ ಆಗ್ತದೆ ಅನ್ನುವಂಥದ್ದನ್ನು ಬಯಸ್ತೇನೆ